ಆಡಿಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯ ಕಿಳಿ ನೀರ ತಕ್ಕೊಂಡು ಬಂಗಾರದ ಮೊರೆ ತೊಳೆದೇನ. ಕಣ್ಣಲ್ಲಿ ನೋರೋ ಹವಿತಿರೋ ಸವಾಲು. ಎಲ್ಲ ಸವಲತ್ತುಗಳನ್ನ ಇಟ್ಕೊಂಡು ಕೆಲವೊಂದ್ಸಲ ತುಂಬ ಕೆಟ್ಟ ಸಿನಿಮಾಗಳು ಮಾಡಿರ್ತಾರೆ. ಏನು ಇಲ್ದೇ ಕೆಲವೊಂದ್ಸಲ ಒಳ್ಳೆ ಸಿನಿಮಾ, ನನ್ನ ಪ್ರಕಾರ ನೀವು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಅಂತ ಅನ್ಸುತ್ತೆ ನನಗೆ. ರಿಲೇಟ್ ಆಗುವಂಥ ಕ್ಯಾರೆಕ್ಟರ್ ಅಲ್ವಾ ತುಂಬಾ? ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಂದ್ರೆ ನಾ ಇವ್ರಿಗೆ ಯಾವಾಗ್ಲೂ ಕೇಳ್ತಿದ್ದೆ, ತಮ್ಮ ಏಟ್ ರೊಕ್ಕದಾಗ ಮಾಡ್ಯಾರ ಅಂತ ಕೇಳ್ತಿದ್ದೆ. ಬರೇ ಸರ್ ಒಂದು 25-30 ಲಕ್ಷ ಸರ್ ಅಂದ್ರೆ ತಮ್ಮ ನಾ ಮಾಡ್ತೀನಿ ನಾ ಇದು ಕತ್ತಿ ಎಲ್ಲ ಫೈನಲ್ ಮಾಡ್ಕೊಂಬಂದ್ರು ಅದಂದ್ರೆ ಸರ್ ಇದಕ್ಕೆ 4 ಕೋಟಿ ಬೇಕತ್ತ ಸರ್ ಅಂದ್ಬಿಟ್ಟು. ಸೊ ಇದು ಬ್ಲಿಂಕ್ 8 ತಾರೀಕು ರಿಲೀಸ್ ಆಗ್ತಾ ಇದೆ. ನಿನ್ನೆಲ್ಲ ಒಂದು ವಿಚಿತ್ರವಾದ ಶಕ್ತಿ ಇದೆ, 2-3 ನಿಮಿಷ ನಾವು ಬ್ಲಿಂಕ್ ಮಾಡದೆ ಇರೋದೇ ಕಷ್ಟ. ಕಣ್ಣಲ್ಲಿ ನೋರೋ ಹವಿತಿರೋ ಸವಾಲು. ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೆ ನಿನ್ನ ಹುಡ್ಕೊಂಡ್ ಬರ್ಬೇಕಾಯ್ತು ಅಪೂರ್ವ. ನಿನ್ ತರನೇ ಕಾಣೋ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತಾನೆ ಅನ್ಕೊಳ್ಳೋಣ, ಬಟ್ ಅವನಿಗೆ ನಮ್ಮಿಬ್ರು ಪರ್ಸನಲ್ ವಿಷಯಗಳು ಹೆಂಗೋ ಗೊತ್ತಾಗತ್ತೆ. ಟೀಸರ್ ಅಥವಾ ಹಾಡುಗಳು ನೋಡಿದ್ರೆ ಬೇರೆ ಥರದ್ದೇ ಅಂತ ಅನಿಸ್ತಾ ಇದೆ. ನಾವು ಕೆಲವೊಂದ್ಸಲ ಬೇರೆ ಥರದ್ದೇ ಅಂತ ಎಲ್ಲದಕ್ಕೂ ಒಂದೊಂದು ಆ ಬೇರೆ ಥರದ ವರ್ಡ್ಗೆ ಏನೋ ಅನಿಸ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಬಟ್ ನಿಜವಾಗ್ಲೂ ಇದು ಏನೋ ಬೇರೆ ಥರ ಅನಿಸ್ತಾ ಇದೆ, ಬಿಕಾಸ್ ಆಫ್ ದ ಟೀಸರ್, ದ ಸಾಂಗ್ಸ್, ಕಾಂಟೆಂಟ್ ಏನೋ ಬೇರೆ ಥರ ಇದೆ ಅನಿಸ್ತಾ ಇದೆ. ಸೊ ಬನ್ನಿ ಹಾಗಾದರೆ ಮಾತಾಡೋಣ. ಈ ಚಿತ್ರದ ನಿರ್ಮಾಪಕರು ಮೊದಲನೇ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ರವಿಚಂದ್ರ, ಹಾಯ್. ನಿರ್ದೇಶಕರು ಫಸ್ಟ್ ಟೈಮ್ ಶ್ರೀನಿಧಿ ಬೆಂಗಳೂರು, ಹಲೋ. ಆ್ಯಂಡ್ ಮಂದಾರ ಬಟ್ಟಲಹಳ್ಳಿ ನಮ್ಮೊಂದಿಗಿದ್ದಾರೆ, ಹಲೋ ಮಂದಾರ, ಹಾಯ್. ಮತ್ತು ದೀಕ್ಷಿತ್, ದಿಯಾ ದೀಕ್ಷಿತ್ ಅಂತ ನಾನು ಕರಿತೀನಿ. ದೀಕ್ಷಿತ್ ನಮಸ್ಕಾರ. ಇದರ ಟೀಸರ್ ನೀವು ನೋಡಿಲ್ಲ ಅಂದರೆ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಇದ್ರ ಹಾಡುಗಳು ಕೇಳಿಲ್ಲ ಅಂದರೆ ಅದನ್ನು ಕೂಡ ಕೇಳಿ. ಇದು ಒಂದು ಬೇರೆ ಥರದ್ದೇ ಸಿನಿಮಾ ಟ್ರೈ ಮಾಡಿದಾರೆ ಅಂತ ಅನಿಸುತ್ತೆ ನನಗೆ. ಹಾಡು ಗುಣುಗ್ತಾ ಇದೆ. ಯಾವ ಹಾಡು? ತೆಂಗಿನ ಕಾಯ ಕಿಳಿ ನೀರ ತಕ್ಕೊಂಡು ಬಂಗಾರದ ಮೊರೆ ತೊಳೆದೇನ. ವಾಹ್, ಬ್ಯೂಟಿಫುಲ್. ನಮ್ಮ ಜನಪದ ಏನು ಶಕ್ತಿ ಅಲ್ಲ ಅದರಲ್ಲಿ, ಏನು ಬ್ಯೂಟಿಫುಲ್ ಆಗಿದೆ. ನನಗೆ ಅದು ಚಿಕ್ಕಂದಿಂದ ಕೇಳಿದ್ದೀನಿ ಹಾಡು, ನಮ್ಮ ಪಾಠದಲ್ಲಿತ್ತು. ಆಡಿಬ ನನ್ನ ಕಂದ ಅಂಗಾಲ ತೊಳೆದೆ, ಅದು ಟ್ಯೂನ್ ಬೇರೆ ಇತ್ತು ಅವಾಗ. ಆಡಿಬ ಎನ್ನ ಕಂದ ಆ ಥರ ಇತ್ತು, ನೀವು ಚೇಂಜ್ ಮಾಡಿದ್ರಿ ಆಬ್ವಿಯಸ್ಲಿ, ಆಫ್ ಕೋರ್ಸ್. ಎಳನೀರಿಂದ ಬಂಗಾರದ ಮೋರೆ ತೊಳೆದೇನ, ಆ ಮಗು ಬಗ್ಗೆ ಏನು ಒಂದು ಎಮೋಷನ್ ಅಲ್ವಾ, ಬ್ಯೂಟಿಫುಲ್. ಆಟ ಆಡೋಕ್ಕೆ ಹೋಗ್ಬೇಡ ಅನ್ನೋಂಥ ಅಮ್ಮಂದಿರ್ತಾರೆ, ನೀ ಆಡ್ಕೊಂಬ ನಾ ತೊಳಿತೀನಿ, ಅದು ಎದರಿಂದ ಎಳನೀರಿಂದ ತೊಳಿತೀನಿ. ಸೊ ಆ ಥರ ಹಾಡುಗಳನ್ನ ಬಳಸ್ಕೊಂಡು, ಬೇರೆ ಬೇರೆ ಜನಪದ ವಿಷಯಗಳನ್ನ ಬಳಸ್ಕೊಂಡು ಈ ಸಿನಿಮಾ ಮಾಡಿದಿರ. ಸೊ ಮೊದಲನೇದಾಗಿ ಶ್ರೀನಿಧಿ ಬೆಂಗಳೂರು ಮೊದಲನೇ ನಿರ್ದೇಶನ, ಏನು ಹೇಳಕ್ಕೆ ಹೊರಟಿದ್ದೀರಾ ಆಮೇಲೆ ಇಲ್ಲಿ? ಇರಲಿ, ಪರವಾಗಿಲ್ಲ, ನಮ್ಮ ಸಿನಿಮಾಲು ಹಂಗೆ ಆಗುತ್ತೆ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದನ್ನು ತೊಗೊಳ್ಳಿ ಪ್ರಮೋದ. ಆಮೇಲೆ ಇಲ್ಲಿ ಇದೇನಿದು? ಬ್ರೇಮಿಯಾ. ಬ್ರೇಮಿಯಾ, ಬ್ರೇಮಿಯಾ, ಬ್ರೇಮಿಯಾನಾ? ಓಕೆ, ಏನೋ ಬಿಟ್ಟಿದ್ದೀರಾ. ಓಕೆ, ಏನು ಹೇಳ್ತೀರಿ ಅಂದರೆ, ಮೊದಲನೇದಾಗಿ ನನಗೆ ಮಾತಾಡಬೇಕು ಅಂತ ಇದ್ದಾಗ ಒಂದು ಸೆಕೆಂಡ್ ಬ್ಲ್ಯಾಂಕ್ ಆಯ್ತು, ಅದು ಬಿದ್ದಿದ ತಕ್ಷಣ. ಒಳ್ಳೆಯದು, ಸಿನಿಮಾನು ಕೂಡ ಹಂಗೆ ಅಲ್ವಾ, ಕಣ್ಣಲ್ಲಿ ಹಾಕೊಂಡ ತಕ್ಷಣ ಬ್ಲ್ಯಾಂಕ್ ಆಗುತ್ತೆ. ಬ್ಲ್ಯಾಂಕ್ ಆಗುತ್ತೆ. ಓಕೆ, ಸೊ ಬ್ಲಿಂಕ್ ಇದು ಟೈಟಲಿಂದ, ಅಂದರೆ ಟೈಟಲ್ ಇಟ್ಟು ಸಿನಿಮಾ ಕಥೆ ಬರೆಯೋದಕ್ಕೆ ಶುರು ಮಾಡಿದ್ದು ನಾನು. ಅಂದರೆ ನನಗೆ ಒಂದ್ಸರ್ತಿ ಎಲ್ಲೋ ಟ್ರಾವೆಲ್ ಮಾಡುವಾಗ ಅನ್ನಿಸ್ತು, ಒಂದು ಬ್ಲಿಂಕಲ್ಲಿ ಏನು ಬೇಕಾದರೂ ನಡೆದೋಗ್ಬಿಡ್ಬೋದಲ್ಲ ಅಂತ. ಸೊ ನಾವು ಜನರಲಿ ನಾವೆಲ್ಲ ಮಾತಾಡುವಾಗ ಮಾತಾಡ್ತಾ ಇರ್ತೀವಿ, ಗುರು ಕಣ್ಣು ಮುಚ್ಚಿ ಬಿಡೋಷ್ಟ್ರಲ್ಲಿ ಹಿಂಗಾಗೋಯ್ತು ಗುರು ಅಂತ ಈ ವರ್ಡ್ನ ನಾವು ಪ್ರತಿ ಸತಿ ಯೂಸ್ ಮಾಡ್ತೀವಿ. ಹೌದಲ್ಲ, ಏನಂದರೆ ಒಂದು ಬ್ಲಿಂಕ್ ಮೊಮೆಂಟಲ್ಲಿ ಏನು ಬೇಕಾದರೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಾನು ರಸ್ತೆಯಲ್ಲಿ ಇಯರ್ಫೋನ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಿದ್ದೀನಿ, ಲಾರಿ ಬರ್ತಾ ಇದೆ, ಲಾರಿ ನನ್ನ ಗುದ್ಬೋದು ಒಂದು ಸೆಕೆಂಡಲ್ಲಿ, ಅಥವಾ ನನಗೆ ಇರಬೇಕಷ್ಟೊಂದು ನಾನು ಈ ಕಡೆಗೆ ಟರ್ನ್ ಆದಾಗ ಲಾರಿ ಪಾಸ್ ಆಗ್ಬೋದು. ಸೊ ಆ ಇರುವೆನೂ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಅದೊಂದು ಕಾರಣಕ್ಕೆ ಬ್ಲಿಂಕ್ ಅನ್ನೋ ಟೈಟಲ್ ನನಗೆ ಫಸ್ಟು ಈ ಟೈಟಲ್ ಮೇಲೆ ನಾನು ಏನಾದರೂ ಮಾಡಬೇಕು ಅಂತ ತುಂಬ ಸ್ಟ್ರಾಂಗ್ ವರ್ಡ್ ಅಂತ ಅನಿಸ್ತು. ಬ್ಲಿಂಕ್ ಇಟ್ಕೊಂಡು ಆಮೇಲೆ ಕಥೆ ಮಾಡಿದ್ದಂತ ಹೇಳಿದ್ರು, ಬಟ್ ಕಥೆ ನೋಡಿದರೆ ತುಂಬ ಕಾಂಪ್ಲೆಕ್ಸ್ ಇದೆ, ಇಟ್ಸ್ ನಾಟ್ ಸಿಂಪಲ್. ಅದನ್ನು ಕಾಂಪ್ರಿಹೆಂಡ್ ಮಾಡೋಕ್ಕೆ ಅರ್ಥ ಆಗಲ್ಲ, ಒಂದೇ ಸಲಕ್ಕೆ ಇದು ಏನೋ ಹಿಂಗಿದೆ ಅಂತ ಹೇಳೋಕ್ಕಾಗಲ್ಲ, ಏನೋ ಬೇರೆ ಥರ ಅನಿಸುತ್ತೆ. ಏನು ಹೇಳಿದಿರ ಇದರಲ್ಲಿ ಶ್ರೀನಿಧಿ? ಅಂದರೆ ಇದರಲ್ಲಿ ಒಂದು ಜಂಜಾಟ ಇದೆ, ಮತ್ತು ಆತ್ಮಾವಲೋಕನ ಇದೆ. ಅಪ್ಪ, ನನ್ನ ಆತ್ಮಾವಲೋಕನ, ರಂಗಭೂಮಿ ವರ್ಡ್ಗಳೆಲ್ಲ.
ಹಾಗೂ ಬದುಕಿನ ಒಂದು ವಿಮರ್ಶೆ, ಇಲ್ಲಿವರೆಗೂ ನಾನು ಕಂಡುಕೊಂಡ ಬದುಕಿನ ಒಂದು ವಿಮರ್ಶೆ ಇದೆ. ಮತ್ತೆ ಈ ವಿವಿಧ ಮಜಲುಗಳನ್ನು ನಾನೇನು ಅನುಭವಿಸಿದ್ದೀನಿ, ಮತ್ತೆ ನನ್ನ ತುಮುಲ ಏನಿದೆ, ಪ್ರತಿಯೊಂದನ್ನು ಹೊರಗಾಕೋದಕ್ಕೆ ಈ ಸಿನಿಮಾ ಮೂಲಕ ನಾನು ಪ್ರಯತ್ನ ಪಟ್ಟಿದ್ದೀನಿ. ಸೂಪರ್. ನಾನು ಬ್ಲಿಂಕ್ ಅಂದಾಗ ನಾನು ಎಕ್ಸಾಂಪಲ್ ಕೊಡ್ತೀನಿ, ಬ್ಲಿಂಕಲ್ಲಿ ಬದುಕು ಹೆಂಗೆ ಬದಲಾಗುತ್ತೆ ಅನ್ನೋದಕ್ಕೆ. ಬ್ಲಿಂಕಲ್ಲಿ ಬದುಕು ಬದಲಾಗಿದ್ದು ದೀಕ್ಷಿತದು ಅಲ್ವಾ? ದಿಯಾ ಅನ್ನೋದೊಂದು ಬ್ಲಿಂಕ್ ಟಕ್ ಅಂತ, ಆಮೇಲೆ ನೋಡಿದರೆ ದೀಕ್ಷಿತ್ತು, ಆಮೇಲೆ ಪೃಥ್ವಿ, ಆಮೇಲೆ ಖುಷಿ, ಎವ್ರಿ ಒನ್ ಬಿಕಮ್ ಹ್ಯಾವ್ ಯು ನೋ ದೇ ಹ್ಯಾವ್ ಬಿಕಮ್ ಸ್ಟಾರ್ಸ್ ಅನ್ಸಲ್ವಾ ನಿಮಗೆ? ಬ್ಲಿಂಕ್ ಅಂತ ಕನ್ಸಿಡರ್ ಮಾಡೋದು ಅಲ್ಲ, ನಾನು ಹೇಳಿದ್ರು ಮೂರು ವರ್ಷ ತೊಗೊಂಡಿರ್ತೀರ ನೀವು, ಅದು ಬೇರೆ ವಿಚಾರ. ಬಟ್ ಒಬ್ಬ ಪ್ರೇಕ್ಷಕನಾಗಿ ನಾನು ಹೇಳೋದೇನೆಂದರೆ, ಒಂದು ಸಿನಿಮಾ ಹೆಂಗೆ ಚೇಂಜ್ ಮಾಡ್ಬಿಡ್ತು ಒಬ್ರು ಲೈಫನ್ನು? ಒಂದು ಸಿನಿಮಾ ಯಾವಾಗಲೂ ಒಬ್ರು ಕಲಾವಿದರಿಗಾಗಲಿ, ನಿರ್ದೇಶಕರಿಗಾಗಲಿ, ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಂದು ಮಾತಿದೆ, ವಿ ಆರ್ ಜಸ್ಟ್ ಒನ್ ಗುಡ್ ಫಿಲಮ್ ಅವೇ ಅಂತ. ಸೊ ಆ ಒನ್ ಗುಡ್ ಫಿಲಮ್ ಯಾವಾಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಆ್ಯಂಡ್ ದಿಯಾ ಆದಾಗ ಆಲ್ಮೋಸ್ಟ್ ನಾನು 2016-17 ಸೀರಿಯಲ್ ಮಾಡ್ತಾ ಇದ್ದೆ, ದಿಯಾಗ ಆಡಿಷನ್ಸ್ ಕೊಟ್ಟೆ, ಅದೊಂದಿಷ್ಟು ವರ್ಷಗಳ ಕಾಲ ಶೂಟಿಂಗ್ ಆಯಿತು. ಸೊ ಇವತ್ತಿಗೆ ನೋಡ್ತಾ ನೋಡ್ತಾ 10 ವರ್ಷ ಆಗೋಯ್ತು ಇಂಡಸ್ಟ್ರಿಗೆ, ಇಂಡಸ್ಟ್ರಿ ಬಂದು ಅದನ್ನೇ ಶುರು ಮಾಡಿ, ಟಿ ವಿ ಸೀರಿಯಲ್ ಶುರು ಮಾಡಿ. ಸೊ ಹಾಗಾಗಿ ಆವತ್ತಿನ ಪರಿಶ್ರಮ, ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕು, ಅದು ಇವತ್ತಿಗೆ ನಿಧಾನಕ್ಕೆ ಒಂದೊಂದಾಗಿ ಪ್ರತಿಫಲ ಕೊಡ್ತಾ ಹೋಗ್ತಾ ಇದೆ. ಸೊ ಬ್ಲಿಂಕ್ ಆಫ್ ದ ಮೂಮೆಂಟಲ್ಲಿ ಆಯಿತು ಅಂತಂದರೆ, ಇಲ್ಲೊಂದು ಕಡೆ ಐ ಡೋಂಟ್ ಅಗ್ರಿ ವಿತ್ ದ್ಯಾಟ್ ಬಿಕಾಸ್ ಐ ಫೀಲ್ ಇಟ್ ಈಸ್ ಕನ್ಸಿಸ್ಟೆನ್ಸಿ. ಸೊ ಯಾ, ಅಲ್ಲ, ಕನ್ಸಿಸ್ಟೆನ್ಸಿ ಇರಲೇಬೇಕು. ಬಟ್ ಕನ್ಸಿಸ್ಟೆಂಟ್ ಆಗಿ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಒಂದು ಬ್ಲಿಂಕಲ್ಲಿ ಚೇಂಜ್ ಆಗುತ್ತೆ ಲೈಫು. ಪ್ರಯತ್ನ ಇಲ್ಲೇ ಆಗಲ್ಲ, ಬಟ್ ಪ್ರಯತ್ನ ಮಾಡ್ತಾ ಇದ್ದಾಗೂ ಲೈಫ್ ಚೇಂಜ್ ಆಗಬೇಕಂತೇನಿಲ್ಲ, ಬಟ್ ಒಂದು ಮೂಮೆಂಟಲ್ಲಿ ಚೇಂಜ್ ಆಗುತ್ತೆ, ದಟ್ ಈಸ್ ಬ್ಲಿಂಕ್ ಅಂತ, ದಟ್ ಈಸ್ ದಿಯಾ ಫಾರ್ ಯು ಅಂತ. ಅಫ್ಕೋರ್ಸ್ ಅದಕ್ಕೊಂದು ಟೈಮ್ ಇರುತ್ತೆ, ಬಟ್ ನಾನೊಂದು ಕನ್ಸೆಪ್ಚುಲೈಸ್ ಹೇಳಿದೆ ಅಷ್ಟೇ ಬಿಟ್ಟರೆ, ಆದ್ರಿಂದ ನಿಮ್ಮ ಬದುಕು ಬದಲಾಯಿತು ಅಂತ ನನಗೆ ಅನ್ಸುತ್ತೆ. ಈ ಸಿನಿಮಾ ಹೆಂಗೆ ಸಿಕ್ತು, ಏನು ಮಾಡ್ತಾ ಇದ್ರೆ ಈ ಸಿನಿಮಾದಲ್ಲಿ? ನಾನು ಮತ್ತು ಶ್ರೀನಿಧಿ ರಂಗಭೂಮಿಯಿಂದ ಸ್ನೇಹಿತರು, ಅನೇಕ ಅನ್ನೋ ಒಂದು ತಂಡದಲ್ಲಿ ಇಬ್ಬರು ಒಟ್ಟಿಗೆ ನಾಟಕ ಮಾಡ್ತಾ ಇದ್ವಿ. ಬಹುಶಃ ನನಗೆ 17 ವರ್ಷ, ನನಗೆ 15 ವರ್ಷ ಆವಾಗ ಅಲ್ಲಿ ನಾಟಕ ಮಾಡುವಾಗ ಅಲ್ಲಿಂದನೂ ಸ್ನೇಹಿತರು, ಅಲ್ಲಿಂದನೂ ಟಚ್ಚಲ್ಲಿದ್ವಿ, ಅಲ್ಲಿಂದ ಒಡನಾಟ ಇತ್ತು. ಆ್ಯಂಡ್ ಅವ್ರು ಎಷ್ಟು, ನಾನು ಸ್ವಲ್ಪ ಅವನು ಅಂತಲೇ ಕರೆಯೋದು, ಅವತ್ತಿಂದ ಸ್ನೇಹಿತರಾಗಿರೋದಿಲ್ಲ, ಬಟ್ ಇವರು ನಿರ್ದೇಶಕರಾಗಿರೋದು, ಅಂದರೆ ಜಾಗ ಬದಲಾಗಿದೆ. ಕರೆಕ್ಟ್, ಕ್ಯಾಪ್ಟನ್ ಆಫ್ ದ ಶಿಪ್ ಅವನು ಅವತ್ತಿಗೆ. ಅವ್ನು ಸಿನಿಮಾ ಮಾಡಬೇಕಂತ ಓಡಾಡ್ತಾ ಇದ್ದ ಆ್ಯಕ್ಚುಲಿ. ಇಫ್ ಐ ಕ್ಯಾನ್ ಸೇ, C27 ಅಂತ ಒಂದು ಶಾರ್ಟ್ ಫಿಲ್ಮ್ ಅಂದರೆ ಒಂದು ಏನಂತೀವಿ ಅದಕ್ಕೆ, ಪ್ರೊಡಕ್ಷನ್ ಪಿಚ್. C27 ಅಂತ ಒಂದು ಪ್ರೊಡಕ್ಷನ್ ಪಿಚ್ ಮಾಡಿ ತಂದು ತೋರಿಸ್ತಾನೆ. ನನಗೆ ನನಗೆ ತುಂಬ ವಿಭಿನ್ನ ಅಂತ ಅನ್ನಿಸ್ತು. ನಾನು ಆವತ್ತಿನ ದಿನದಲ್ಲಿ ಏನಾಗಿತ್ತು, ದಿಯಾ ರಿಲೀಸ್ ಆದಮೇಲೆ ಎಸ್ ದಿಯಾ ನಮ್ಮೆಲ್ಲರ ಬದುಕು ಬದಲಾಯಿಸ್ತು, ಆದರೆ ನಮ್ಮ ಇಂಡಸ್ಟ್ರಿಲಿ ಒಂದು ಸಮಸ್ಯೆನೋ ಅಥವಾ ಅದು ಏನಂತ ಹೇಳಬೇಕು ನನಗೆ ಗೊತ್ತಿಲ್ಲ, ನಮ್ಮನ್ನು ಒಂದು ಪಾತ್ರದಲ್ಲಿ ನೋಡಿದ್ಮೇಲೆ ನಮಗೆ ಮತ್ತೆ ಅದೇ ಪಾತ್ರ ಬರುತ್ತೆ ಕಲಾವಿದರಿಗೆ. ನಾವು ಬೇರೆ ಏನೋ ಮಾಡಬೇಕು ಅಂತಂದರೆ ನಮಗೆ ಅಷ್ಟು ಅವಕಾಶಗಳು ಸಿಗೋದಿಲ್ಲ. ಇನ್ನೊಂದು ಮತ್ತೆ ಆ ಥರ ಸಿನಿಮಾ ಬರೋ ತನಕ ಹಾಗೆ ಇನ್ನೊಂದು ನಾವು ಬೇರೆ ಸಿನಿಮಾ ಸಿಕ್ಕಿ ಬೇರೆ ಏನೋ ಮಾಡೋವರೆಗೂ ಅದು ಅದೇ ಥರದ ಪಾತ್ರಗಳು ಬರ್ತಿರುತ್ತೆ. ನನಗೆ ಅದೇ ಥರದ ಪಾತ್ರಗಳು ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಬೇಸಿಕಲಿ. ಸೊ ನಾನು ಸಾಕಷ್ಟು ಸ್ಕ್ರಿಪ್ಟ್ಗಳನ್ನ ಹುಡುಕ್ತಾ ಇದ್ದೆ, ಈ ಹುಡುಕಾಟದಲ್ಲಿದ್ದೆ. ಮೀನ್ ವೈಲ್ ನಂದು KTM ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು. ಶ್ರೀನಿಧಿ ಬ್ಲಿಂಕ್ ಸ್ಕ್ರಿಪ್ಟ್, ನಾನೊಂದು ಕಥೆ ಹೇಳಬೇಕು ಅಂದರೆ ನನಗೆ ಹೇಳಬೇಕು ಅಂತ ಬಂದಿದ್ದ ಕಥೆ ಅಲ್ಲ, ನಾವು ಫ್ರೆಂಡ್ಸ್ ಆಗಿ ಈ ಕಥೆಯನ್ನು ಡಿಸ್ಕಸ್ ಮಾಡೋಣ ಅಂತ ಬಂದಂಥ ಕಥೆ. ಸೊ ಮನೆಗೆ ಬಂದರು, ಮನೆಗೆ ಬಂದು ಕಥೆ ಹೇಳಿದ್ರು, ಕಥೆ ಹೇಳಿದ ಮೇಲೆ ಈ ಕಥೆ ಕೇಳ್ತಿದ್ದ ಹಾಗೆ ಭಾಳ ಒಂದು ವಿಚಿತ್ರವಾದ ವಿಭಿನ್ನವಾದ ಚಿತ್ರ ಆಯಿತು. ಅರ್ಥ ಆಯಿತು ನಿಮಗೆ? ಹಾಂ, ಒಂದಿಷ್ಟು ಪ್ರಶ್ನೆಗಳು ಡಿಸ್ಕಷನ್ ಆದಮೇಲೆ ಅರ್ಥ ಆಯಿತು. ಯಾಕಂದರೆ ಒಂದು ಅಂಶ ಇದೆ, ನಾನು ಅದನ್ನು ಇವತ್ತಿಗೆ ಹೇಳೋದಕ್ಕಾಗಲ್ಲ, ಸಿನಿಮಾ ಕಥೆಯನ್ನು ಬಿಟ್ಕೊಟ್ಟಾಗ ಆಗುತ್ತೆ. ಈ ಸಿನಿಮಾಗೂ ಮತ್ತು ನಾನು ಮಾಡಿದಂಥ ಮೊದಲನೇ ನಾಟಕಕ್ಕೂ ಒಂದು ಕನೆಕ್ಷನ್ ಇದೆ. ಅದೇ ಅದು ಹೇಳಿದ್ರೆ ಸೊ ಒಂದು ಕನೆಕ್ಷನ್ ಇದೆ, ಸಣ್ಣ ಎಳೆ ಇದೆ ಅದ್ರ ಸುತ್ತ ಹೆಣದಿರೋ ಕಥೆ ಇದೆಯಲ್ಲ, ನನಗೆ ಅದ್ಭುತ ಅಂತ ಅನ್ನಿಸ್ತು. ಒಂದು 2 ದಿನ ನಂತರ ನಾನು ಶ್ರೀನಿಧಿಗೆ ಫೋನ್ ಮಾಡಿ ಹೇಳಿದೆ, ಶ್ರೀನಿಯವರು ನನಗೆ ಗೊತ್ತಿಲ್ಲ ಬ್ಲಿಂಕ್ನೇ ಸಿನಿಮಾ ಮಾಡಬೇಕು ಅಂತಿದ್ರು ಅಥವಾ ಸಿನಿಮಾ ಮಾಡಬೇಕು, ಬಟ್ ಯಾವ ಸ್ಕ್ರಿಪ್ಟ್ನ ಸಿನಿಮಾ ಮಾಡಬೇಕು ಅಂದರೆ ಸಾಕಷ್ಟು ಸ್ಕ್ರಿಪ್ಟ್ಗಳಿವೆ, ಯಾವ ಸಿನಿಮಾ ಯಾವ ಸ್ಕ್ರಿಪ್ಟ್ನ ಸಿನಿಮಾ ಮಾಡಬೇಕು ಅಂತಿದ್ರು ನನಗೆ ಅದು ಇವತ್ತಿನ ನೆನಪಿಲ್ಲ. ನನಗೆ 2 ದಿನ ನಂತರ ನಾನು ಶ್ರೀನಿಧಿಗೆ ಫೋನ್ ಮಾಡಿದೆ, ಈ ಸಿನಿಮಾ ಮಾಡೋಣ ಆ್ಯಂಡ್ ನಾನೇ ಮಾಡಬೇಕು ಅಂತಿದ್ದೀನಿ ಈ ಸಿನಿಮಾನ. ನೀವು ಹೇಳಿದ್ರೆ ನಾನು ಹೇಳಿ, ಓಕೆ ಇದನ್ನು ನಾನೇ ಮಾಡಬಹುದಾ, ನನಗೆ ಈ ಪಾತ್ರ ಇಷ್ಟ ಆಗಿದೆ ಅಂತ. ಐ ಥಿಂಕ್ ಶ್ರೀನಿಧಿ ಕೂಡ ರೆಡಿ ಇರಲಿಲ್ಲ ಅದಕ್ಕೆ. ನನಗೆ ಇದಿತ್ತು ಅಂದರೆ ಫಿಯರ್ ಇತ್ತು. ನಾವು ಫಸ್ಟ್ ಡಿಸ್ಕಸ್ ಮಾಡಿದಾಗ ನಾವು ರವಿ ಸರ್ ಅಥವಾ ನಮ್ಮ ಗುರು ನಾವಿಬ್ರು ಡಿಸ್ಕಸ್ ಮಾಡೋಕೆ ರವಿ ಸರ್ ಇದ್ರ ಅಂದ್ರೆ ರವಿ ಸರ್ ಜೊತೆ C27 ಮಾಡಿದ್ವಲ್ಲ, ಪ್ರಾಜೆಕ್ಟ್ ಮಾಡಿದ್ವಿ. ನಾವು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ನಾವೊಂದು ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ ಮಾಡೋಣ, ಇದು ಮೈನ್ ಸ್ಟ್ರೀಮ್ ಸಬ್ಜೆಕ್ಟ್ ಮಾಡೋದು ಬೇಡ, ತುಂಬ ರಿಸ್ಕ್ ಇದೆ ಅಂದರೆ ನಾವು ತುಂಬಾ ಅಂದರೆ ತುಂಬ ಮಿನಿಮಲಿಸ್ಟ್ ಬಜೆಟ್ ಮಾಡಿಕೊಂಡು ಕಮ್ಮಿ ಡೇಸಲ್ಲಿ ಶೂಟ್ ಮಾಡ್ಕೊಂಡು ಮಾಡೋಣ ಅಂತಿದ್ವಿ.
ಆಮೇಲೆ ದೀಕ್ಷಿತ್ ಅವರು ನಾವು ಇನ್ವಾಲ್ವ್ ಆಗ್ತೀನಿ ಅಂದಿದ ತಕ್ಷಣ ನಮಗೆ ಇದ್ರ ಕ್ಯಾನ್ವಾಸ್ ಗೊತ್ತಾಯ್ತು, ಅಂದ್ರೆ ಈ ಕ್ಯಾನ್ವಾಸ್ ತುಂಬಾ ದೊಡ್ಡದಾಗತ್ತಲ್ಲ, ಹೆಂಗ್ ನಾವು ಮ್ಯಾನೇಜ್ ಮಾಡೋದು ಅಂದ್ರೆ. ದೀಕ್ಷಿತ್ ಅಂತವ್ರು ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ಆಲ್ರೆಡಿ ಅವ್ರು ಅಚೀವ್ ಮಾಡಿದ್ದಾರೆ, ಅಂಡ್ ಒಂದು ನೇಮ್ ಇರುವಂತ ವ್ಯಕ್ತಿನ ನಾವು ಇನ್ವಾಲ್ವ್ ಮಾಡ್ಕೊಂಡ್ರೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಅವ್ರು ನನಗೆ ಗೊತ್ತು ಅಂದ್ರೆ ಸ್ನೇಹಿತರಾಗ ಗೊತ್ತು, ಬಟ್ ಈ ಪ್ರಾಜೆಕ್ಟು ಅಂತ ಬಂದಾಗ ನಮಗೆ ಅದನ್ನ ಪುಲ್ ಮಾಡೋದಕ್ಕಾಗತ್ತಾ, ಅಂದ್ರೆ ರವಿಚಂದ್ರ ಸರ್ಗಾಗಿರ್ಲಿ ಅಥವಾ ನನಗಾಗಿರ್ಲಿ, ಅಂದ್ರೆ ಸೆಟ್ನಲ್ಲಿ ಆಗಿರ್ಲಿ, ಅಂದ್ರೆ ಆಕ್ಟಿವಿಟೀಸ್ ವೈಸೂ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಪೇಮೆಂಟ್ ಕೂಡ ನಮ್ಗೆ ಹ್ಯೂಜ್ ಅಂತ ಅನ್ಸುತ್ತೆ. ಆ ಕ್ಷಣಕ್ಕೆ ನಾವು ಆ ಪೇಮೆಂಟ್ ನಾವು ಕೊಡೋ ಬಲ್ಲಿವ ಕೊಡ್ಬೋದಾ ಅದೆಲ್ಲ ಡಿಸ್ಕಸ್ ಮಾಡಿ ನಾವು ಒಂದು ಮೂರ್ನಾಲ್ಕು ದಿನ ಥಿಂಕ್ ಮಾಡಿದ್ವಿ, ಇಲ್ಲ ಬೇಡ ಅಂತ ಅನ್ಕೊಳ್ಳೋಣ ಬೇಡ ಅಂತ ಅನ್ಕೊಳ್ಳೋಣ. ಮತ್ತೆ ಯಾಕಂದ್ರೆ ನಾವು ಬೇರೆ ಬೇರೆ ತರ ಪ್ಲಾನ್ ಮಾಡ್ತಿದ್ವಿ ಇದನ್ನ. ಫಸ್ಟ್ ಇನಿಷಿಯಲ್ ಥಾಟ್ ಅಲ್ಲಿ ನಮ್ಗೆ ಇದು ಮೈನ್ ಸ್ಟ್ರೀಮ್ ಫಿಲಮ್ ಮಾಡ್ಬೇಕು ಅಂತ ಇದ್ದಿರ್ಲಿಲ್ಲ. ಅವಾಗ ಮತ್ತೆ ನಾವು ಡಿಸ್ಕಸ್ ಮಾಡಿದಾಗ ಇಲ್ಲ ಮಾಡೋಣ, ನನ್ಗೆ ಗುಡ್ ಸ್ಕ್ರಿಪ್ಟ್ ಇದ್ರೆ ಐ ವಿಲ್ ಡೂ ಅಂದ್ರೆ, ಅವ್ರು ನಮ್ಗೆ ಪೇಮೆಂಟ್ ವಿಷಯದಲ್ಲೂ ಕೂಡ ಹೊರಗಡೆ ಆ ಸಮಯದಲ್ಲಿ ಏನು ತಗೋತಾ ಇದ್ರು ಅದಕ್ಕಿಂತ ತೀರಾ ಕಮ್ಮಿ ಬೆಲೆಗೇನೆ ಮೇ ಬಿ ಅವರು ಆ ಬೆಲೆ ಅವ್ರಿಗೆ ಏನಂದ್ರೆ ಈಗ ಕನ್ವೀನಿಯನ್ಸ್ ಅನ್ನೋ ಬೆಲೆಗೇನೆ ಆ ಸಮಯದಲ್ಲಿ ಜೊತೆ ಆಗ್ತೀನಿ ಒಟ್ಟಿಗೆ ಸೇರಿ ಸಿನಿಮಾ ಮಾಡೋಣ ಸಿನಿಮಾ ಗೆಲ್ಲಬೇಕು ಅಂತ ಜೊತೆ ಆದ್ರು. ರವಿಚಂದ್ರ ಸರ್ ಕೂಡ ಆಮೇಲೆ ಕ್ಯಾನ್ವಾಸ್ ದೊಡ್ಡದಾಗ್ತಾ ಇದ್ದಂಗೆ ಇವ್ರ ಹತ್ರ ಒಂದು ಲಿಮಿಟೆಡ್ ಫಂಡ್ ಇತ್ತು ಆ ಟೈಮ್ಗೆ, ಅಂದ್ರೆ ನಿಮಗೂ ಗೊತ್ತಿದೆ ಆ ಏಜ್ ಅಲ್ಲಿ ಒಬ್ಬ ವ್ಯಕ್ತಿಯ ಒಂದು ಒಟ್ಟಾರೆ ಸಂಪಾದನೆ ಹೇಗಿರುತ್ತೆ ಅಂತ. ಆ ಲಿಮಿಟೆಡ್ ಫಂಡ್ ನಾವು ಓಕೆ ದೀಕ್ಷಿತ್ ಸರ್ ಬರ್ತಾ ಇದಾರೆ ಇನ್ವಾಲ್ವ್ ಆಗ್ತಿದ್ದಾರೆ ಅಂದಾಗ ಇನ್ನೊಂಚೂರು ನಾವು ಪುಲ್ ಮಾಡೋಣ. ಅವ್ರು ನಮ್ಗೆ ಈಗೇನಾಗುತ್ತೆ ಒಬ್ಬ ಕ್ಯಾಸ್ಟ್ಗೆ ಅಂದ್ರೆ ದೀಕ್ಷಿತ್ ಸರ್ಗೆ ನಾವು ಕೊಡೋ ಪೇಮೆಂಟನ್ನು ಅವ್ರು ಈ ಕ್ಷಣಕ್ಕೆ ಬೇಡ ಅಂತಂದ್ರು. ನಮ್ಗೆ ಅದರಲ್ಲಿ ಕ್ಯಾಮ್ರಾ ರೆಂಟಲ್ಸ್ ಆಗುತ್ತೆ ಅಥವಾ ನಮ್ಗೆ ಏನಾದ್ರು ಲೈಟ್ ರೆಂಟಲ್ಸ್ ಆಗುತ್ತೆ ಅಥವಾ ನಮ್ದು ಯಾವುದೋ ಲೊಕೇಶನ್ ರೆಂಟ್, ಸೊ ನಾವು ಹಂಗೆ ಮ್ಯಾನೇಜ್ ಮಾಡ್ಬೋದಾದಂತ ಒಂದು ಖುಷಿಯಾದಂಥ ವಿಚಾರ ಸಿಕ್ಕಾಗ ಇನ್ನೂ ಪುಲ್ ಮಾಡ್ತೀನಿ ಅಂದ್ರು ಇವರು, ಟ್ರೈ ಮಾಡ್ತೀನಿ ಇನ್ನೂ ಪುಲ್ ಮಾಡ್ತೀನಿ ಇದನ್ನ ವರ್ಕ್ ಮಾಡೋಣ ಅಂತ. ಸೊ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅಂತಾರಲ್ಲ ಪಾಸಿಟಿವ್ ಹಾಗೆ. ಸೊ ನಾನು ನಿಮ್ಗೆ ಆಮೇಲೆ ಮಾತಾಡಿಸ್ತೀನಿ, ಮಂದಾರ ಅವ್ರನ್ನ ಮಾತಾಡಿಸ್ತೀನಿ. ಮಂದಾರ ತಾವು ಕೋಲಾರ ಮೂಲದವರು ಅಂತ ಹೇಳಿದ್ರಿ. ಓಕೆ, ಕೋಲಾರ KGF ನೆನ್ ಬರುತ್ತೆ, ಈಗ ಕಪ್ಪು ಮಣ್ಣು ನೆನ್ ಬರುತ್ತೆ. ಓಕೆ, ನೀವು ಸೂಟೇ ಆಗಲ್ಲ ಅಲ್ಲಿಗೆ ಇರಲಿ. ನೀವು ಇದಕ್ಕಿಂತ ಮುಂಚೆ ಹೊಸ ದಿನಚರಿ ಮತ್ತು ಆಚರಣ್ಕು ಎರಡು ಸಿನಿಮಾಗಳು ಮಾಡಿದಿರಿ, ಮತ್ತು ಎರಡೂ ತುಂಬ ಒಳ್ಳೆ ಸಿನಿಮಾಗಳು ನನ್ನ ಪ್ರಕಾರ. ಈಗ ಬ್ಲಿಂಕ್ ಅಲ್ಲಿ ಏನ್ ಮಾಡ್ತಾ ಇದೀರಾ? ಬ್ಲಿಂಕ್ ಅಲ್ಲಿ ನಾನು ಸ್ವಪ್ನ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಒಂದು ಮಧ್ಯಮ ವರ್ಗ ಕೆಲ್ಸಕ್ಕೆ ಹೋಗಿ ಅವಳ ಜೀವನ ಅವಳನ್ನ ನೋಡ್ಕೊಳ್ತಾ ಇರೋಂತ ಹುಡುಗಿ ಪಾತ್ರ. ಹೌದು, ನಿಧಿ ಅವರು ನನಗೆ ಬಾಯ್ ಫ್ರೆಂಡ್ಗೆ ಅವಳು ಅರ್ಥ ಆಗಲ್ಲ ಅವಳೇನೋ ಸಮಸ್ಯೆಗಳ ಇದ್ರಲ್ಲ ಅವಳಿಗೆ ಬಾಯ್ ಫ್ರೆಂಡ್ ಅರ್ಥ ಆಗ್ತದೆ. ರಿಲೇಟ್ ಆಗುವಂತ ಕ್ಯಾರೆಕ್ಟರ್ ಅಲ್ವಾ ತುಂಬಾ? ಇಲ್ಲ ಅಂತ ಅನ್ಸುತ್ತೆ, ಮಧ್ಯಮ ವರ್ಗದ ಒಂದು ಹುಡುಗಿಯ ಪಾತ್ರ ತುಂಬಾ ಜನರಿಗೆ ರಿಲೇಟ್ ಆಗುತ್ತೆ ಅಂತ. ಅದರಲ್ಲಿ ಹೌದು, ಆದ್ರೆ ಪ್ಲಾಟ್ ಜೊತೆ ಪಾತ್ರ ಅದನ್ನ ಕನ್ಸಿಡರ್ ಮಾಡಿದ್ರೆ ರಿಲೇಟ್ ಆಗೋದಿಲ್ಲ, ಪಾತ್ರನ ಪಾತ್ರದಾಗೆ ಕನ್ಸಿಡರ್ ಮಾಡಿದ್ರೆ ರಿಲೇಟ್ ಆಗಬಹುದು. ಮುಂದೆ ಅಫ್ಕೋರ್ಸ್ ಸಿನಿಮಾದಲ್ಲಿ ಬೇರೆ ಏನು ಇರುತ್ತೆ ಇಷ್ಟೇ ಇರಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಗುಲ್ಬರ್ಗದವರು ರವಿಚಂದ್ರ ಮೊದಲನೇ ಬಾರಿಗೆ ನಿರ್ಮಾಣ ಮಾಡಿದಿರಿ, ಸೊ ಹೆಂಗೆ ಶುರು ಆಯಿತು ನಿಮ್ಮ ಪ್ರಯಾಣ ರವಿಚಂದ್ರ? ಸರ್ ಏನಿಲ್ಲ ಸರ್, ಬೆಂಗಳೂರಿಗೆ ಇಂಜಿನಿಯರಿಂಗ್ ಸೆಮ್ಟೆಕ್ ಮಾಡೋಕ್ಕೆ ಬಂದೆ ಸರ್. ನಮ್ಮ ಅಪ್ಪಂಗೆ ಅದು ಏನು ಅವ್ರಿಗೆ ನಾನು PhD ಮಾಡಬೇಕು ಆ ಥರ ಆಸೆ ನಮ್ಮ ಅಪ್ಪಂಗೆ ಸರ್. ಬಟ್ ಚಲೋ ರ್ಯಾಂಕಿಂಗ್ ಬಂತು ಸರ್, ಎಮ್ಟೆಕ್ BMS ಕಾಲೇಜ್ನಾಗ ಸೀಟ್ ಸಿಕ್ತು ಸರ್ ನನಗೆ. ಚಲೋ ಕಂಪ್ನಿದಾಗೆ ಜಾಬ್ ಸಿಕ್ತು ಸರ್, ಜಾಬ್ ಸಿಗ ಒಂದು ವರ್ಷ ಮಾಡಿದೆ ಸರ್. ಜಾಬ್ ಮಾಡಿದ್ಮೇಲೆ ನಂಗೆ ಅದು ಎನ್ವೈರ್ಮೆಂಟ್ ಇಷ್ಟ ಆಗಲಿಲ್ಲ ಸರ್. ಯಾಕೆ ಒಬ್ಬರಿಗೆ ಒಂದಕ್ಕೊಂದು ಮಾತಾಡ್ತಿರ್ಲಿಲ್ಲ ಸರ್, ಒಂದರೊಬ್ಬರು ಮುಸ್ಲಿಂ ನೋಡ್ತಿರ್ಲಿಲ್ಲ. ಅಂದ್ರೆ ಬರೀ ಕೆಲಸ ಮಾಡೋದು, ಸತ್ತಣ ಥರ ಕೂಡಬೇಕು, ಒಂದು ಬರ್ತ್ಡೇ ಇದ್ದರೂ ಒಬ್ಬರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ಸರ್. ಆ ಥರ ಅಂದರೆ ವರ್ಕ್ ಪ್ರೆಷರ್ ಅಂದರೆ ಪ್ರೆಷರ್ನಾಗೆ ವರ್ಕ್ ಮಾಡೋ ಥರನೇ ಮನಸ್ಥಿತಿ ಇತ್ತು. ಆ್ಯಂಡ್ ಒಬ್ರಿಗೊಬ್ರು ಕೇರ್ ಮಾಡ್ತಿಲ್ಲ, ರೊಕ್ಕ ಎಲ್ಲ ಬಂತು, ಎಲ್ಲ ಏನು ಸಮಾಧಾನ ಇಲ್ಲ, ಸಮಾಧಾನ ಆಗಲಾಗ್ಯದ. ಬಟ್ ಒಳಗೆ ಒಂದು ರೀತಿ ಸರ್, ಫಿಲ್ಮ್ ಫೀಲ್ಡ್ನಾಗ ಬರಬೇಕು, ಎಂಟರ್ಟೈನ್ಮೆಂಟ್ ಡೊಮೇನ್ನಾಗ ಬರಬೇಕು. ಹೌದಾ? ಹಾಂ ಸರ್. ಹೆಂಗೆ ಶುರು ಆಗಿತ್ತು ಅದು? ಸರ್ ಮನೆಯಿಂದನೇ ಸರ್, ನಮ್ಮ ಅವ್ವ ಅಪ್ಪ ಇಬ್ಬರು ಸರ್ ಟೀಚರ್ಸು ಸರ್. ನಮ್ಮಪ್ಪ ಸೋಷಲ್ ಸೈನ್ಸ್ ಹೇಳ್ಕೊಡ್ತಿದ್ರು, ಅಮ್ಮ ಕನ್ನಡ ಟೀಚರ್, ಉರ್ದು ಸ್ಕೂಲೊಳಗೆ ಕನ್ನಡ ಟೀಚರ್ ಇದ್ರು ಸರ್. ಓ ಸೂಪರ್, ಓಕೆ. ಹೇಳ್ಕೊಡ್ತಿದ್ರು ಒಂದಿಷ್ಟು, ಅವರು ಸಮಾಜ ಹೆಂಗದ ಪ್ರತಿ ದಿನ ಮನೆಗೆ ಡಿಸ್ಕಸ್ ಮಾಡ್ತಿರಲ್ಲ, ಅವು ಕೇಳ್ಕೊಂಡು ಬೆಳ್ಕೊಂಡು ಹೋದಾಗ ಇಲ್ಲಿ ನಾ ಬೆಂಗಳೂರಿಗೆ ಬಂದಾಗ ಅದ್ರ ಅಪೋಸಿಟ್ ನೋಡಿದೆ ನಾ ಸರ್. ಓಕೆ, ಏನು ಹೇಳ್ತಿದ್ರು ಅವ್ರು, ಏನು ಅಪೋಸಿಟ್ ನೋಡಿ ಅಂದರೆ ನಾವೆಲ್ಲರ ಜೊತೆ ಕೂಡಿರಬೇಕು, ಎಲ್ಲ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾರೆ,
ಮನುಷ್ಯರಿಗೆ ಬಳಸ್ತಾರೆ. ಇಲ್ಲಿ ಜಾಬ್ ಹುಡುಕೋದಂದ್ರೆ ಜಾಬೇ ಫಸ್ಟ್ ಜಾಬೇ ಸಿಗಲಿಲ್ಲ ಸರ್ ಈಜಿ ಅಷ್ಟೆ ಈಸಿ ಆಗಲಿಲ್ಲ. ಏನಂದ್ರೆ ನಾವು ರ್ಯಾಂಕಿಂಗ್ ಬಂದಾಗ ಡಿಸಿಷನ್ ಬರ್ದಾಗ ಜಾಬ್ ಸಿಗ್ತಂದ್ರೆ ಜಾಬ್ ಸಿಗಲಿಲ್ಲ ಸರ್. ನಮ್ಗೆ ರೆಸ್ಯೂಮೇನೂ ಹೆಂಗೆ ಕಳಿಸ್ಬೇಕಂತ ಗೊತ್ತಿರಲಿಲ್ಲ ಸರ್. ಗುಲ್ಬರ್ಗದಾಗ ಇಂಜಿನಿಯರಿಂಗ್ ಮುಗಿಸಿ ಸರ್, ಬಟ್ ಎಮ್ ಟೆಕ್ ಹೋದ್ಮೇಲೆ ಸರ್ ಆಕಾಶ ಭೂಮಿ ವ್ಯತ್ಯಾಸ ಆಯಿತು ಸರ್. ಬಿ ಎಮ್ ಎಸ್ ಕಾಲೇಜ್ ಅಂತ ಕಾಲೇಜ್ನಾಗ ಹೋದ್ಮೇಲೆ ಹಿಂಗೆ ಚಲೋ ಓದ್ರೆ ಚಲೋ ಇದ್ರೆ ಒಂದು ಚಲೋ ಕಂಪ್ನಿದಾಗ ಜಾಬ್ ಸಿಗ್ತದಂತ ನೋಕಿಯಾನ ಕಂಪ್ನಿದಾಗ ಜಾಬ್ ಮಾಡಿದೆ ಸರ್. ಅಲ್ಲಿಂದ ನ್ಯೂಸ್ ಪೇಪರ್ನಾಗ ಆ್ಯಡ್ ನೋಡಿದೆ ಸರ್, ಇಲ್ಲಿ ನಟನೆಗೆ ಆಸಕ್ತಿ ಇರೋರು ಇಲ್ಲಿ ಆಡಿಷನ್ಸ್ ನಡೆಯೋಲ್ಲಾಗೋದು ಬರಬೇಕು ಅಂತ. ಆ ಆಡಿಷನ್ ಹೋದಾಗ ಸರ್ ಅಲ್ಲೇ ಸುರೇಶ್ ಅನಗಡಿ ಸರ್ದು ಆಡಿಷನ್ ಇತ್ತು, ಅಲ್ಲೇ ನೋಡಿದೆ. ಅಲ್ಲೇ ಹೋದಾಗ ಇವರು ಶ್ರೀನಿಧಿ ಅವ್ರು ಅಲ್ಲೇ ಸಿಕ್ಕರು ಸರ್. ಯಾವ ವರ್ಷ ಇದು? 2017 ಸರ್, 2017 ಟೈಮಲ್ಲಿ ನಾಟಕ ಬಂದಾಗ ಇವು ಏನು ಇವು ಹೊಸ ದೊಡ್ಡವರು ವಯಸ್ಸಿನವ್ರು ಕೆಲಸ ಮಾಡಿ ಚಾತನ್ ಕೊಡ್ತಾರೆ, ವಯಸ್ಸಾದ ಮನುಷ್ಯ ಇವು ಒಂದು ಸಣ್ಣದು ಇದ್ದ ಹುಡುಗ ಹೋಗಿ ಪ್ರಾಪರ್ಟಿ ಇದೆ ತಿಳಿದಿರ್ತಾರೆ. ಅಂದರೆ ಫಸ್ಟ್ ಟೈಮ್ ಆ ಥರ ನನ್ನ ಲೈಫಲ್ಲಿ ನೋಡಿದೆ ಸರ್ ನಾಟಕ ಥಿಯೇಟರ್ನಾಗ. ಹಿಂಗೆಲ್ಲ ಎಲ್ಲರೂ ಎಲ್ಲ ಕೆಲಸ ಮಾಡ್ತಾರೆ, ಯಾರಿಗು ಅಹಂ ಇಲ್ಲ, ಯಾರಿಗೂ ಈಗೋಗಳಿಲ್ಲ, ಚಲೋ ಅದು ಅನ್ನಿಸ್ತು ಸರ್. ಚಲೋ ಅನ್ನಿಸ್ತು. ದುಡಿದ ಒಂದು ದಿವಸ ರೊಕ್ಕ ಇದ್ದು ರೊಕ್ಕದ ಒಂದೂವರೆ ವರ್ಷ ನಾಟಕ ಮಾಡ್ಕೋದ್ ಬಂದೆವು ಸರ್. ಓ, ನಾಟಕ ಮಾಡಿದ್ರಿ? ಹಾಂ ಸರ್, ನಾನು ಹಾಂ ಸರ್ ನಾಟಕ ಮಾಡಿದ್ರಿ. ನಾಟಕ ಮಾಡ್ಕೋತ ನಾಟಕ ಶ್ರೀನಿಧಿನು ಇವರು ಪರಿಚಯ ಇದ್ರು, ದೀಕ್ಷಿತ್ ಪರಿಚಯ ಸರ್. ದೀಕ್ಷಿತ್ ಸರ್ ನಂಗೆ ಅವ್ರ ಪರಿಚಯ ಇದ್ದಿದೆ ದಿಯಾ ಮುಖಾಂತರ ಸರ್. ಅವ್ರಿಗೆ ನೋಡಿ ದಿಯಾ ಪಿಕ್ಚರ್ ದೀಕ್ಷಿತ್ ಅವರು ಅದೇ ಕಾಲ ಅನೇಕದಾಗ ಮಾಡಿದ್ದೆ. ನಾನು ಅವ್ರ ಒಟ್ಟಿಗೆ ನಟನೆ ಮಾಡಿದ್ದೆ. ಹಾಂ ಸರ್, 2014 ನಮ್ಮ ಬ್ಯಾಚ್ನಾಗ ಇವ್ರು ತುಂಬಾ ಹಿಂದೆ ನೀವು. ಹಾಂ ಸರ್, ಆಮೇಲೆ ಅವ್ರು ಹಾಂ ಸರ್ ನಮ್ಮ ಬ್ಯಾಚ್ನಾಗ ಇವ್ರು ಇರಲಿಲ್ಲ ಸರ್. ಸರ್ ಮೊದಲು ಮಾಡಿ ಹೋಗಿದ್ರು. ಆ್ಯಂಡ್ ನಿಧಿಯವರು ನಾವು ಇದು ಏನಂತಾರೆ ಯಾವಾಗೂ ಡಿಸ್ಕಸ್ ಮಾಡ್ತಾ ಇರ್ತಿದ್ವಿ ನಾಟಕ ಮಾಡ್ಕೊತ ಹೋದಾಗ. ಸರ್ ಲಾಕ್ಡೌನ್ ಐತೆ ಸರ್, ಲಾಕ್ಡೌನ್ ಟೈಮ್ ಒಳಗೆ ಒಂದು ಮಲಯಾಳಂ ಪಿಕ್ಚರ್ ಬಂತು ಸರ್, ಸಿ ಯು ಸೂನ್ ಅಂತ. ಫಾದ್ ಫಾಸಿಲ್ ಅವ್ರು ಆ್ಯಕ್ಟ್ ಮಾಡಿದ್ರು, ಭಾರಿ ಭಾಳ ಲೋ ಬಜೆಟ್ ಒಳಗೆ ಮಾಡಿದ ಪಿಕ್ಚರ್ ಸರ್. ಅಂದರೆ ನಾ ಇವ್ರಿಗೆ ಯಾವಾಗೂ ಕೇಳ್ತಿದ್ದೆ ತಮ್ಮ ಏಟ್ ರೊಕ್ಕದಾಗ ಮಾಡ್ಯಾರ ಅಂತ ಕೇಳ್ತಿದ್ದೆ. ಬರೀ ಪಿಕ್ಚರ್ ಕೇಳಿದಾಗ ಇದು ಈ ಪಿಕ್ಚರ್ ಎಟ್ರದಾಗ ಮಾಡಿರ್ಬೋದು ಅಂತ. ಸರ್ ಒಂದು 25-30 ಲಕ್ಷ ಸರ್. ಅಂದ್ರೆ ತಮ್ಮ ನಾ ಮಾಡ್ತೀನಿ ನಾ ಇದು. ಅಂದ್ರೆ 25 ಲಕ್ಷ ಅಂದ್ರೆ ನಾವು ಮಾಡಾಮು, 25 ಲಕ್ಷ ಅಂದ್ರೆ ನಮಗೇನು ದೊಡ್ಡ ಅಮೌಂಟ್ ಇಲ್ಲ, ನಾವು ಹೊಂದಿಸ್ತೀನಿ ಮಾಡಾಮು. ಹಾಗಾದಕ್ಕೆ ಸರ್ C27 ಅಂತ ಇವರು ಇದು ಎಂದಿರ್ತಾರೆ ಕತೆ ತೊಗೊಂಬಂದ್ರು ಸರ್. C27 ಅಂತ ಹೆಸರು, ಮೂವಿ ಟೈಟಲ್ ಸರ್. ಅದೇ ಅದೇ ಸಿನಿಮಾ ಹೆಸರು. ಇನ್ನೂ ರಿಜಿಸ್ಟರ್ ಆಗಿಲ್ಲ. ಇಲ್ಲ ಬಿಡೋಷ್ಟು, ನಮ್ದು ನೆಕ್ಸ್ಟ್ ಮೂವಿ ಅದೇ ಆಗ್ಬೋದು ಸರ್. C27 ಅಂತ ಅಂದ್ರೆ C27 ಅಂತ ಒಂದು ಕತೆ ಇತ್ತು ನನ್ನ ಹತ್ರ, ಅವ್ರಿಗೆ ಅದನ್ನ ಪಿಚ್ ಮಾಡಿದೆ. ಸೊ ಅದಾದ್ಮೇಲೆ ಅವರೇ ಹೇಳ್ತಾರೆ ನಾನು ನಿಮ್ಮಲ್ಲಿ. ಅದೇ ಸರ್ C27 ಅಂತ ಮಾಡಿದ್ರು ಸರ್. ಅದಾದ್ಮೇಲೆ ತಮ್ಮ ಏಟ್ ರೊಕ್ಕ ಬೇಕಾಗ್ತದೆ ಇದಕ್ಕೆ ಅಂತ ಕೇಳ್ದೆ. ಒಂದು 25 ಲಕ್ಷ. ನಾ ಸರ್ ನಾ ಸ್ವಲ್ಪ ದಂಧೆ ಮಾಡಿದ್ದೆ ಸರ್, ಒಂದು 3-4 ಬಿಸ್ನೆಸ್ಗಳು ಮಾಡಿದ್ದೆ. ಓಕೆ, ಡೈರೆಕ್ಟಾಗಿ ಒಂದೇ ಸತಿಗೆ ಪಿಕ್ಚರ್ ಮಾಡೋದು ಬೇಡ, 25 ಲಕ್ಷ ಸ್ವಲ್ಪ ರಿಸ್ಕ್ ಆಗ್ತದೆ. ಕತ್ತಿದ ಏನು ಲೈನ್ಗಳವಲ್ಲ ಹೇಳೋದು, ಒಂದು ಸಣ್ಣ ಒಂದು 5-6 ನಿಮಿಷ ಹತ್ರ ಕಟ್ ಮಾಡ್ಕೊಂಡು ತೊಗೊಂಬರ್ರಿ, ಅದು ಪಸಂದ್ ಆಯಿತು ಪಿಕ್ಚರ್ ಮಾಡಮ್ಮ, ಇಲ್ಲ ಬೇಡ. ನಿಮ್ ಬೀದರ್ ಮಾತು ಕೇಳಕ್ಕೆ ಖುಷಿ ಆಯ್ತದೆ. ಬೀದರ್ ಗುಲ್ಬರ್ಗ ನನಗೆ ಅರ್ಥ ಆಗುತ್ತೆ. ಅದು ಆದ್ಮೇಲೆ ಸರ್ ಏನಾಯ್ತು, ಇವರು ಕಟ್ ಮಾಡ್ಕೊಂಡು ತೊಗೊಂಬಂದ್ರು ಸರ್. ಅಂದರೆ ಇನ್ನೊಂದು ಈ ಟೈಮ್ನಾಗ ಏನು ಹೇಳ್ಬೇಕಂದ್ರೆ ಸರ್, ವೆರಿ ಡಿಸಿಪ್ಲಿನ್ಡ್ ಟೈಮ್ಲಿ. April 10 ತಂದು ಕೊಡ್ತೀನಿ ಅಂದ್ರೆ ಸರ್ ನಂಗೆ April 10 ಔಟ್ಪುಟ್ ಕಾಪಿನೇ ತಂದು ತೋರಿಸ್ರು ಸರ್ ನಂಗೆ. ಹಂಗೆ ಸೀದಾ ಆಫೀಸ್ಗೆ ಬಂದರು, ಆಫೀಸ್ ಅಂದ್ರೆ ನಮ್ಮ ಮನೆಯೇ ಸರ್ ಆಫೀಸು. ಅದಕ್ಕೆ ಬಂದು ತಂದು ತೋರಿಸಿದ್ರು, ತೋರಿಸೋಣ ತಮ್ಮ ಮಸ್ತಾಗ್ಯದ ಇದು. ಅದಾದ್ಮೇಲೆ ಏನು ಮಾಡ್ತೀನಿ ಸರ್, ನಂದು ಒಂದು ದಿವ್ಸದ IT ಎಲ್ಲ ಕೆಲಸ ಮಾಡೋ ಫ್ರೆಂಡ್ಸ್ಗಳಾರಲ್ಲ, ಹೊಸ ಮನೆಗೆ ಮನೆ ಕರೆದ. ಮನೆ ಕರೆದು ಇದು ಹೆಂಗೆ ಆಗ್ಯದ ಹೇಳು, ಇದಕ್ಕೆ 8 ರೊಕ್ಕ ಖರ್ಚಾಗ್ಯದ ಹೇಳುತ್ತ ನಾವು ಸರ್ನ. ಅದೇನು ಯಾರವ ಒಂದು 3-4 ಲಕ್ಷ ಆಗಿರ್ತದಲ್ಲ, 3 ಲಕ್ಷ ಯಾರು ಇಲ್ಲ, ಒಂದು 1.5 ಲಕ್ಷ ಅಚಿತ್ ಜಿಪ್ ಮಾಡ್ರೆ ಫುಲ್ ನೋಡಿರ್ತಾರೆ 1.5 ಲಕ್ಷ. ನಾನು ಇಲ್ಲ, ಒಂದು 35,000 ಮಾಡಿ. ಹಾಂ, 35,000 ಮಾಡಿದ್ರು ಅಂದ್ರೆ ಸರ್ ಎಲ್ಲರೂ ನಂಬರ್ಸ್ಗಳು ಮಾತಾಡೋ, ನಂಬರ್ಸ್ ಯಾಕೆ ಮ್ಯಾಟರ್ ಆಗ್ತಾವ ಅಂತ ಅನ್ನೋದು ಸರ್. ಲಿಮಿಟೆಡ್ ಬಜೆಟ್ ಒಳಗೆ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಮುಂದೆ ರೊಕ್ಕ ಕೊಟ್ಟರೆ ಏನು ಬೇಕಾದ್ರೆ ಮಾಡ್ತಾರೆ ಸರ್ ಅವ್ರು. ಕರೆಕ್ಟ್, ಇವ್ರದ್ದು ಭಾಳ ಕಮ್ಮಿ ರೊಕ್ಕ ಕೊಟ್ಟದ, ನಂಗೆ ಅದು ಔಟ್ಪುಟ್ ಸಿಗುತ್ತೆ, ನಂಗೆ ಖುಷಿ ಆಯಿತು ಸರ್. ಅದಾದ್ಮೇಲೆ ಆಯ್ತಮ್ಮ ನಡೆಯೋದು ಪಿಕ್ಚರ್ ಮಾಡಮ್ಮ ಅಂತ ನಾ ಸರ್. ಅದಾಗದಕ್ಕೆ ಇವರೆಲ್ಲ ಫೈನಲ್ ಅಂದರೆ ಕತ್ತಿ ಎಲ್ಲ ಫೈನಲ್ ಮಾಡ್ಕೊಂಡು ಸ್ಕ್ರೀನ್ ಪ್ಲೇ ಬರ್ಕೊಂಡು. ಯಾವುದು? C27. C27 ಸರ್. ಓಕೆ, ಕತ್ತಿ ಎಲ್ಲ ಫೈನಲ್ ಮಾಡ್ಕೊಂಬಂದ್ರು. ಅದಾದ್ಮೇಲೆ ಸರ್ ಇದಕ್ಕೆ 4 ಕೋಟಿ ಬೇಕತ್ತ ಸರ್ ಅಂದ್ಬಿಟ್ಟು. ಏನು ತಮ್ಮ ಮಜಾಕ್ ಮಾಡೋದಿದೆ, 25 4 ಕೋಟಿಯಲ್ಲಿ ನಾ ಎಲ್ಲಿಂದ ಹೊಂದಿಸ್ರಿ ಅಂತ. ನನ್ನ ಒಂದು ಈ ಅದಕ್ಕೆ 4 ಕೋಟಿ ಬೇಕಂದ್ರೆ ಸರ್ ಕತ್ತಿಗೆ ನಮಗೆ ಕಾಂಪ್ರಮೈಸ್ ಮಾಡೋದಿರಲಿಲ್ಲ ಸರ್. ಅದಕ್ಕೆ ಬ್ಯಾಕ್ ಸ್ಟೆಪ್ ತೊಗೊಂಡ್ರು ಸರ್. ಬ್ಯಾಕ್ ಸ್ಟೆಪ್ ತೊಗೊಂಡು ತಮ್ಮ ಇದಕ್ಕೆ ಹಂಗೆ ಇಡಮ್ಮ, ಇವ್ರಿಗೂ ಅದು ಇಷ್ಟ ಇಲ್ಲ ಸರ್. ಅಂದರೆ ಕಾಂಪ್ರಮೈಸ್ ಆಗಿ ಏನು ಕತ್ತೆಗಳು ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಅದಕ್ಕೆ ಬ್ಯಾಕ್ ಸ್ಟೆಪ್ ತೊಗೊಂಡೆ, ಸರ್ ನಾನು ಬರ್ಕೊಂಬರ್ತೀನಿ ಸರ್ ಕತ್ತೆ ಅಂತ. ಬ್ಲಿಂಕ್ ಸರ್
15 ದಿನದಾಗ ಬರ್ಕೊಂಡು ಬಂದಿದ್ದು ಕತೆ ಸರ್ ನನ್ನ ಎದುರು. ಹೌದಾ? 15 ಡೇಸ್. 15 ಡೇಸ್ನಾಗ ಬಂದು ಬೌಂಡ್ ಸ್ಕ್ರಿಪ್ಟ್ ಸರ್, ವಿತ್ ಬೌಂಡ್ ಸ್ಕ್ರಿಪ್ಟ್ ವಿತ್ ಸ್ಕ್ರೀನ್ ರೈಟರ್ ಅಸೋಸಿಯೇಷನ್ನಾಗ ರಿಜಿಸ್ಟರ್ ಮಾಡ್ಕೊಂಬಂದಿದ್ದು ಕಾಪಿ ತಂದು ನನ್ನ ಹತ್ರ ತೊಗೊಂಬಂದಿರು ಸರ್. ಅಂದ್ರೆ ನಾವು ಇಂಟರ್ವ್ಯೂಗಳಲ್ಲಿ ನೋಡ್ತೀವಿ ಸರ್, ನಾ ಇಂಟರ್ವ್ಯೂಗಳ್ದಾಗೆ ನನ್ನ ಫಿಲ್ಮ್ ಮೇಕಿಂಗು ಎಲ್ಲರೂ ಹೇಳಬೇಕು ಬೌಂಡ್ ಸ್ಕ್ರಿಪ್ಟ್ ತೊಗೊಂಬರಲ್ಲ ಹೊಸೊಬ್ರು, ಬೌಂಡ್ ಸ್ಕ್ರಿಪ್ಟ್ ತೊಗೊಂಡು ನನ್ನ ಕತ್ತಿ ಹೇಳುತ್ತಾನೆ ಎಲ್ಲ ಅಂತ ಕತ್ತಿ ಬಂದು ಇವ್ರ ದೋಸ್ತರೆಲ್ಲ ಹುಡುಗರುಗಳು ಬಂದು ಕತ್ತಿ ಹೇಳೋಕೆ ಚಾಲೂ ಮಾಡಿದ್ರು ಸರ್. ಸಂಜೆ ಟೈಮಿಗೆ ಚಾಲೂ ಆಯಿತು ಸರ್ ಕತ್ತಿ ಎಲ್ಲ ಮಲ್ಕೊಂಬಿಟ್ಟು ಸರ್ ಕತ್ತೆ ಸರ್. ನಮ್ಗೆ ಏನಾದ್ರೂ ನಾವು ಹುಚ್ಚಿಡ್ಲಿತ್ತದ ಹಿಂಗೆ ಹೇಳತ್ತಾನೆ, ಇಲ್ಲಿಂದ ಬರ್ತಾನೆ ಇವ ಬರ್ತಾನೆ ಇನ್ನೊಂದ್ಸಲ ಬರ್ತಾನೆ ಇವನು ಈ ಕಡೆಯಿಂದ ಬರ್ತಾನೆ ಆ ಕಡೆಯಿಂದ ಬರ್ತಾನೆ ಏನು ತಿಳಿಯೋದೇ ಅಲ್ಲ ಸರ್. ಅದಾದ್ಮೇಲೆ ಇವರಿಗೆ ಮೇಡಮ್ ಅವ್ರಿಗೆ ಕತ್ತೆ ಹೇಳಿದೆ ಮಂದಾರ ಅವರಿಗೆ ಸರ್, ಅವಾಗ ಸ್ವಲ್ಪ ಕತ್ತಿದ್ದು ತಿರುಳು ಕುನ ಆಯ್ತು ಸರ್. ನಂಗೆ ಅಲ್ಲಿ ತನಕ ನಂಗೆ ವರ್ಲ್ಡ್ ಸಿನಿಮಾ ಎಕ್ಸ್ಪೋಜರ್ ಇರಲಿಲ್ಲ ಸರ್. ನನಗೆ ನಾನು ಯಾವಾಗೂ ಹಿಂಗೆ ಲೋ ಬಜೆಟ್ ಮೂವಿಗಳಿರ್ತಾವಲ್ಲ ಸರ್, ಅನುರಾಗ್ ಕಶ್ಯಪ್ ಮೂವಿ ಅಂತ ಮೂವಿ ನೋಡ್ತಿದ್ದೆ ಸರ್, 30 ಲಕ್ಷ 40 ಲಕ್ಷ 50 ಲಕ್ಷದ ನನ್ನ ತೂಕ ಇಟ್ಟಾಗತ್ತೆ ಅಂಥ ಪಿಕ್ಚರ್ಗಳಾಗಂಗೆ ಅಂತ ಟೈಮ್ ಒಳಗೆ ಇದು ಪಿಕ್ಚರ್ ಗೊತ್ತಾಯ್ತು ಸರ್ ನಂಗೆ, ತಿಳಿತು ಚಲೋ ಅದ. ಮತ್ತೇನು ಇವ್ರಿಗೂ ಅದೇ ಮನಸ್ಥಿತಿ ಇತ್ತು, ನಮಗೂ ಒಂದೇ ಮನಸ್ಸು, ಯಾರೂ ಮಾಡಲಾರ್ದು ಪಿಕ್ಚರ್ ಮಾಡ್ಬೇಕು, ರೆಗ್ಯುಲರ್ ಪಿಕ್ಚರ್ ಮಾಡ್ಬೋದು, ರೊಕ್ಕ ಬಗ್ಗೆಕ್ಕ ಆಮೇಲೆ ಸೆಕೆಂಡ್ರಿ ನೋಡೋದು. ಈಗ ನಾಳೆ ಯಾರು ಪಿಕ್ಚರ್ ನೋಡಿದ್ರೆ ಅಂದ್ರೆ ಇದ್ರಾಗ ಏನೋ ಅದ ಸ್ಟಫ್, ಏನೋ ಹೊಸ ಥರ ಅದ. ಅದಾದ್ಮೇಲೆ ಆ ಥರ ಬ್ಲಿಂಕ್ ಚಾಲೋ ಆಯ್ತು ಸರ್. ಬ್ಲಿಂಕ್ ಚಾಲೋ ಅದ ಹಂಗೆ ಫಸ್ಟ್ ಇವರು ಮಂದಾರ ಅವ್ರದ್ದು ಕತೆ ಆದ್ಮೇಲೆ ಸರ್ ಬರ್ತೀನಂದ್ರೆ, ಸರ್ ಬರ್ತೀನಂದಾಗ ನಾನು ತಮ್ಮ ಪಿಕ್ಚರ್ ಮಾಡೋದು ಬೇಡ ತಮ್ಮ, ನಮಗೆ ಇವರು ಮೇನ್ ಸ್ಟ್ರೀಮ್ ಹೀರೋರ ದಿಯಾ ಅಂದ್ರೆ ದಿಯಾ ಆ ಟೈಮ್ನಾಗ ಸರ್ ಹೆವಿ ಓಡಿದ ಮೂವಿ ಸರ್, ಟ್ರೆಂಡ್ ಸೆಟರ್ ಮೂವಿ ಸರ್. ಆ್ಯಂಡ್ ಇವ್ರದ್ದು ಅಂದರೆ ಸರ್ ಈಗ ಯಾಕೆ ಮಾತಾಡತ್ತೀನಿ ಅಂದ್ರೆ ಸರ್, ಇವ್ರಿಗೆ ಸಮೀಪಿಂದ ನೋಡಿದ್ದೀನಿ ಸರ್ ಡೈಲಿ, ನಾನು ಒಂದಿನೂ ಶೂಟಿಂಗ್ ಮಿಸ್ ಮಾಡಿಲ್ಲ ಸರ್. ಅದು ಎಸ್ಪೆಷಲಿ ಇವ್ರ ಶೂಟಿಂಗ್ ಇದ್ದಾಗಂತೂ ಎದುರು ಕೂತ ನೋಡ್ತಿದ್ದೆ ಹೆಂಗೆ ಮನುಷ್ಯ ಹೆಂಗೆ ಆ್ಯಕ್ಟ್ ಮಾಡ್ತಾನೆ. ಆಮೇಲೆ ಇನಿಷಿಯಲಿ ಇವ್ರಿಗೊಂದು ಡೌಟ್ ಇತ್ತು ಅಂದರೆ ಅದು ನನಗೂ ನಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡುವಾಗ ನಾವು ಅರ್ಜೆಂಟಲ್ಲಿ ಮಾಡೋದು ಇದ್ದೀವಿ, ಡೇಟ್ಸ್ ಹಂಗೆ ಹಾಕೊಂಡಿದ್ದೀವಿ, ಕಾಲ್ ಶೀಟ್ ಹಾಕೊಳ್ತಾ ಇರಲಿಲ್ಲ ನಾವಾಗ, ಬೆಳಗ್ಗೆ ಆದ್ರೆ ರಾತ್ರಿ ಮಿಡ್ ನೈಟು, ಬೆಳಗಿನ ಜಾವ ತಂಗ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋದು, ಕಾಲ್ ಶೀಟ್ ಲೆಕ್ಕದಲ್ಲಿ ಮಾಡ್ತಿರ್ಲಿಲ್ಲ. ಓ ಇವ್ರು ಬಂದ್ರೆ ಹೆಂಗೆ ಅಂದ್ರೆ ಟೈಮಿಂಗ್ ಇರುತ್ತಲ್ಲ, ಈ ಟೈಮಿಂಗ್ ಒಳಗೆ ಹೆಂಗ್ ಮಾಡೋದಂತೆಲ್ಲ ಭಯ ಇತ್ತು. ಸೊ ಇವರು ಅದಕ್ಕೆ ಭಯದಲ್ಲಿ ಇದ್ರು, ಬೇಡ 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 ಅಂತ ಸರ್. ಮೇನ್ ಸ್ಟ್ರೀಮ್ ಅಂದ್ರೆ ಸರ್ ಇರ್ತದಲ್ಲ ಸರ್, ನಾವು ಅವ್ರಿಗೆ ಕ್ಯಾರವಾನ್ ಕೊಡಬೇಕಾಗ್ತದೆ ಅಂದ್ರೆ ಬೇರೆ ಮೂವಿಗಳನ್ನ ನೋಡ್ತೀವಿ ಸರ್, ಇಂಟರ್ವ್ಯೂಗಳು ನೋಡಿರ್ತೀವಿ ಕ್ಯಾರವಾನ್ ಸಪೋರ್ಟ್ ಮಾಡಿದ್ರು. ಹಾಂ ಸರ್, ಅಂದ್ರೆ ಅವ್ರ ಕ್ಯಾರವಾನ್ ಇಲ್ಲ ಸರ್, ಸರ್ ಅವ್ರ ಕ್ಯಾರವಾನ್ ಅಂದ್ರೆ ಸರ್ ಅವ್ರ ಕಾರೇ ಕ್ಯಾರವಾನ್ ಆಗಿತ್ತು ಸರ್ ನಮ್ಗೆ ಸರ್. ಅಂದ್ರೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ಮಾಡ್ಕೊಂಡ್ ಬರ್ತಾ ಇದ್ದಿದ್ದು ಇಲ್ಲ ಎಲ್ಲ ಅಂದ್ರೆ ಹೇಳೋದು ತುಂಬಾ ದೊಡ್ಡ ಕಥೆಗಳು ಶುರುವಾಗೋದು ಹಿಂಗೇನೆ, ಎಷ್ಟೋ ಸಲ ಚಿಕ್ಕದ್ರಿಂದನೇ ಶುರು ಆಗಿರುತ್ತೆ. ಎಲ್ಲ ಸವಲತ್ತುಗಳನ್ನ ಇಟ್ಕೊಂಡು ಕೆಲವೊಂದ್ಸಲ ತುಂಬ ಕೆಟ್ಟ ಸಿನಿಮಾಗಳನ್ನ ಮಾಡಿರ್ತಾರೆ, ಏನೂ ಇಲ್ದೇ ಕೆಲವೊಂದ್ಸಲ ಒಳ್ಳೆ ನನ್ನ ಪ್ರಕಾರ ನೀವು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಏನೋ ಇಂಟ್ರಿಗಿಂಗ್ ಇದೆ, ಏನೋ ಒಂದು ಕತೆ ಹಿಂಗೆ ಹೇಳಿದ್ರಾ ಏನು ಕತೆ ಮಾಡಿದ್ರಾ ಗೊತ್ತಿಲ್ಲ, ಬಟ್ ನಿಮ್ಮದು 7 ನಿಮಿಷದ ನೋಡಿದಾಗ, ನಿಮ್ಮ ಟೀಸರ್ ನೋಡಿದಾಗ, ನಿಮ್ಮ ಹಾಡು ನೋಡಿದಾಗ ಮಾತ್ರ ಏನೋ ಒಂದು ಸಖತ್ತಾಗಿರೋದು ಮಾಡಿದ್ರೆ ಅಂತ ಅನಿಸುತ್ತೆ. ಬಟ್ ಹಾಗೆ 8ನೇ ತಾರೀಕಿಗೆ ನಿಮಗೂ ಗೊತ್ತಾಗುತ್ತೆ, ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಉಗಿರಿ, ನೆಕ್ಸ್ಟ್ ನಾವು ಸರಿ ಹೋಗೋದಕ್ಕೆ ಅದೊಂದು ಮಾರ್ಗ ಆಗುತ್ತೆ. ನಾವು ಹಾಕಿದ್ದೀವಿ ಎಲ್ಲ ಕಡೆ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ನಮ್ಮ ಕ್ಯಾಂಪೇನ್ ಟ್ಯಾಗ್ಲೈನ್ ಅದು. ಹೌದಾ? ಕೆಳಗಡೆ ಹಾಕಿದ್ದೀವಿ. ಆಮೇಲೆ ನೀವು ಜನರ ಹತ್ರ ಹೋಗಿ ನಿಮ್ಮ ಟೀಸರ್ ಎಲ್ಲ ತೋರಿಸಿ ನೀವು ಅದನ್ನು ಅದನ್ನು ಕೂಡ ನೋಡಿದೆ ನಾನು.